ಸ್ಥಾಪಿಸಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೌಂಟರ್ ಕೊಡ್ತಾರೆ ಏನು ಅಂತ. ಇನ್ನು ಕಾನೂನು ಸಮರದ ಮಧ್ಯೆ ಚಾಮುಂಡಿ ದರ್ಶನ ಭಾಗ್ಯವನ್ನ ಇವತ್ತು ಸಿದ್ದರಾಮಯ್ಯನವರು ಪಡೆಯಲಿದ್ದಾರೆ. ನಾಡದೇವಿಯ ದರ್ಶನವನ್ನ ಇವತ್ತು ಸಿದ್ದರಾಮಯ್ಯನವರು ಪಡೀತಾರೆ. ಎರಡು ದಿನಗಳ ಮೈಸೂರು ಪ್ರವಾಸವನ್ನ ಸಿದ್ದರಾಮಯ್ಯನವರು ಕೈಗೊಂಡಿರುವಂತ ತಡರಾತ್ರಿ ಮೈಸೂರಿಗೆ ಸಿದ್ದು ಪ್ರಯಾಣವನ್ನ ಬೆಳೆಸಿದ್ದಾರೆ. ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯವರು, ಅದರಲ್ಲೂ ಮುಖ್ಯವಾಗಿ ನಾಡದೇವಿ ಚಾಮುಂಡಮ್ಮನ ದರ್ಶನ ಭಾಗ್ಯವನ್ನ ಪಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎರಡು ದಿನಗಳ ಕಾಲ ಮೈಸೂರು ಪ್ರವಾಸದಲ್ಲಿದ್ದಾರೆ. ನಿನ್ನೆ ತಡರಾತ್ರಿ 7:25 ಮೈಸೂರು ನಗರಕ್ಕೆ ಎಂಟ್ರಿಯನ್ನು ಕೊಟ್ಟಂತಹ ಸಿದ್ದರಾಮಯ್ಯವರು ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಸೆಪ್ಟೆಂಬರ್ 3 ಅಂದ್ರೆ ಇವತ್ತು ಬೆಳಗ್ಗೆ 10 ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ದೇವರ ದರ್ಶನ ಭಾಗ್ಯವನ್ನು ಕೂಡ ಪಡೆಯಲಿದ್ದಾರೆ. ಕಾನೂನು ಸಮರದ ನಡುವೇನೆ ಚಾಮುಂಡಿ ದರ್ಶನ ಭಾಗ್ಯವನ್ನ ಸಿದ್ದರಾಮಯ್ಯನವರು ಇವತ್ತು ಪಡೀತಾ ಇದ್ದಾರೆ. ಬೆಳಗ್ಗೆ 10 ಚಾಮುಂಡಿ ದೇವಿಯ ದರ್ಶನವನ್ನ ಪಡೀತಾರೆ. ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಜೊತೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಪ್ರಾಧಿಕಾರದ ಜೊತೆಗೆ ಸಭೆಯನ್ನ ನಡೆಸಿ ಆನಂತರ 10:30 ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಭಾಗಿಯಾಗ್ತಾರೆ. ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಭಾಗವಹಿಸಿ 2 ಬೆಂಗಳೂರಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯವರು. ಒಟ್ಟಾರೆಯಾಗಿ ಇಂತಹ ಬಿಸ್ನೆಸ್ ಸ್ಕೆಡ್ಯೂಲ್ನಲ್ಲೂ ಕೂಡ ಸಿದ್ದರಾಮಯ್ಯವರು ಐ ಆಮ್ ಹ್ಯಾಪಿ, ಐ ಆಮ್ ಕೂಲ್ ಅನ್ನೋದನ್ನ ತೋರ್ಪಡಿಸ್ಕೋಬೇಕಾಗಿದೆ. ಸುಖ ಸುಮ್ಮನೆ ಈಗ ಎದುರಾಳಿಗಳಿಗೆ ಆಹಾರ ಆಗೋದು ಸೂಕ್ತ ಅಲ್ಲ. ನಾನು ಹೇಗಿದ್ರು ಈ ಕೇಸ್ನಲ್ಲಿ ಗೆದ್ದೇ ಗೆಲ್ತೀನಿ, ಕ್ಲೀನ್ ಚಿಟ್ನಿಂದ ಆಚೆ ಬರ್ತೀನಿ. ಯಾಕೆ ಇಲ್ದೇವ್ರವ್ರಿಗೆಲ್ಲ ತಲೆ ಕೆಡಿಸ್ಕೋಬೇಕು? ನಮ್ಮ ಸಮಕ್ಕಿದ್ರೆ ನಾವು ತಲೆ ಕೆಡಿಸ್ಕೋಬೇಕು. ಸುಮ್ಮನೆ ಅವ್ರು ಯಾರೋ ಅಲಿಗೇಷನ್ ಮಾಡ್ತಾರೆ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೇನೆ ನಾನು ಧಕ್ಕೆ ತನ್ನಂಗಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಅವ್ರ ಮುಖದಲ್ಲೂ ಕೂಡ ಈಗ ಅಷ್ಟೊಂದು ಆ ರೀತಿಯಾದಂತಹ ಆತಂಕ ದುಗುಡ ಅನ್ನೋದೇನು ಕಾಣಿಸ್ತಾ ಇಲ್ಲ. ಮನೋಜ್ ಸಿಂಘ್ವಿ ಅವರಿಗೆ ಬಿಡಿದ್ದಾರೆ, ಹೇಗಾದ್ರೂ ಮಾಡಿ ಈ ಕೇಸನ್ನ ಗೆದ್ಕೊಂಬನ್ನಿ, ನೀವು ಗೆದ್ಕೊಂಬರ್ತೀರಾ ಅನ್ನುವಂಥ ವಿಶ್ವಾಸ ನನಗಿದೆ, ಹಾಗಾಗಿ ನಾನು ತುಂಬ ರಿಲೀಫ್ ಆಗಿದ್ದೀನಿ ಅಂತ ಸಿದ್ದರಾಮಯ್ಯ 2 ಕಾಲ ಮೈಸೂರು ಪ್ರವಾಸವನ್ನ ಹೂಡಿದ್ದಾರೆ. ನಿನ್ನೆ ಮೈಸೂರಿನಲ್ಲೇ ತಂಗಿದ್ರು, ಇವತ್ತು ಚಾಮುಂಡಿ ದೇವಿಯ ದರ್ಶನ ಭಾಗ್ಯವನ್ನ ಪಡೆಯೋದ್ರ ಜೊತೆ ಜೊತೆಗೆ 10:30 ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು